नमस्कार दाम्र फर्निचर अर्पिसुव अमुग वार्तेगळिगे स्वागत नानु ऐश्वर्य ईग हेडलाइन्स ರಾಜ್ಯದಲ್ಲಿ ಬರದ ವಿಚಾರದಲ್ಲಿ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಮಾರ್ಗಸೂಚಿ ಇದ್ದು ಬರ ನಿರ್ಧಾರದ ಬಗ್ಗೆ ಇರೋ ಮಾರ್ಗಸೂಚಿಯನ್ನು ಬದಲಾಯಿಸಿ ಶಾಸಕ ಕೆಎಂ ಶಿವಲಿಂಗೇಗೌಡ ಹೇಳಿಕೆ ಮಹಿಳಾ ವಿಧೇಯಕ ಮಂಡನೆಗೆ ಸ್ವಾಗತ 2026 ಜನಗಣತಿ ಎಂದಿರುವುದು ಕೈಬಿಡಲಿ ಮಾಜಿ ಶಾಸಕ ಲಿಂಗೇಶ್ ಆಗ್ರಹ ಹಾಸನದಲ್ಲಿ ಪಾಂಚಜನ್ಯ ಗಣಪತಿ ಶೋಭಾಯಾತ್ರೆ ಪ್ರಯುಕ್ತ ಬೈಕ್ ರ್ಯಾಲಿ ವಾರ್ತೆಗಳ ವಿವರ ರಾಜ್ಯದಲ್ಲಿ ಬರದ ವಿಚಾರದಲ್ಲಿ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಮಾರ್ಗಸೂಚಿ ಇದ್ದು ಬರ ನಿರ್ಧಾರದ ಬಗ್ಗೆ ಇರೋ ಮಾರ್ಗಸೂಚಿಯನ್ನು ಬದಲಾಯಿಸಬೇಕು ಜಿಲ್ಲಾ ಮಂತ್ರಿ ಜಿಲ್ಲೆಗೆ ಬಂದು ಸಭೆ ಮಾಡಬೇಕಾಗಿತ್ತು ಎಂದು ಸ್ವಪಕ್ಷೀಯ ಸಚಿವರ ವಿರುದ್ಧವೇ ಆರ್ಸಿಕೆರೆ ಕ್ಷೇತ್ರದ ಶಾಸಕ ಕೆಎಂ ಶಿವಲಿಂಗೇಗೌಡ ಅಸಮಾಧಾನ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಈ ಮಾರ್ಗಸೂಚಿಯಿಂದ ರೈತರಿಗೆ ಅನ್ಯಾಯ ಆಗುತ್ತಿದ್ದು ಎರಡು ವರ್ಷಗಳ ಹಿಂದೆ ದೆಹಲಿಯಲ್ಲಿ ರೈತರು ಹೋರಾಟ ಮಾಡಿದಾಗ ಈ ಬಗ್ಗೆ ಬೇಡಿಕೆ ಇತ್ತು ಅಂದು ಹೋರಾಟ ಅಂತ್ಯಗೊಳಿಸುವಾಗ ಪ್ರಧಾನಿ ಮೋದಿಯವರು ಮಾರ್ಗಸೂಚಿ ಬದಲಾವಣೆ ಬಗ್ಗೆ ಭರವಸೆ ನೀಡಿದ್ದರು ಆದರೆ ಈಗ ಅವರು ಕೊಟ್ಟ ಮಾತಿನಂತೆ ನಡೆಯುತ್ತಿಲ್ಲ ಹಾಗೂ ಕರ್ನಾಟಕ ಸರ್ಕಾರ ಕೂಡ ರೈತರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರದ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಗೈಡ್ಲೈನ್ಸ್ಗಳೇನಿದೆ ಇವೆರಡೂ ಗೈಡ್ಲೈನ್ಸ್ಗಳ ಮುಖಾಂತರ ರಾಜ್ಯ ಕೇಂದ್ರ ಅದರಲ್ಲಿ ಬಹುಪಾದ ಕೇಂದ್ರ ಇದು ಬರನ ಡಿಕ್ಲೇರ್ ಮಾಡತಕ್ಕಂತ ಸ್ವತಂತ್ರ ಇರತಕ್ಕಂತದ್ದು ಅಧಿಕಾರ ಇರತಕ್ಕಂತದ್ದು ಕೇಂದ್ರಕ್ಕೆ ಇವರು ವರದಿ ಕೊಡತಕ್ಕಂತವರು ಮಾತ್ರ ಎರಡೂ ರೈತರಿಗೆ ಇವತ್ತು ಕೇಂದ್ರ ಸರ್ಕಾರ ಮಣ್ಣೇರಿತ್ತೆ ಇದೆ ಅವರಿಗೆ ನಿಜವಾಗಲೂ ಇವರ ಗೈಡ್ಲೈನ್ಸ್ ನಿಂದ ಭಾರತ ದೇಶದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಹಿಂದೆ ಒಂದೂವರೆ ವರ್ಷಗಳ ಹಿಂದೆ ಎರಡು ವರ್ಷ ಆಯ್ತಾ ಬಂತು ಡೆಲಿ ಗೇಟ್ನಲ್ಲಿ ಏನು ರೈತರು ಉತ್ತರ ಭಾರತದಲ್ಲಿ ಪ್ರತಿಭಟನೆ ಮಾಡಿದ್ರು ಅವತ್ತು ಇಟ್ಟಿದಂಥ ಬೇಡಿಕೆನಲ್ಲಿ ಇದು ಒಂದು ನೀವು ತಕ್ಷಣ ಬರ ಬಂದಾಗ ಸಂಕಷ್ಟಕ್ಕೆ ರೈತರು ಈಡಾದಾಗ ನೀವು ನಿಮ್ಮ ಗೈಡ್ಲೈನ್ಸ್ ನೋಡ್ಕೊಂಡು ಕೂತ್ಕೋತೀರಿ ನೀವು ತಕ್ಷಣ ರೈತರ ನೆರವಿಗೆ ಬರೋದಿಲ್ಲ ನಿಮ್ಮ ಗೈಡ್ಲೈನ್ಸ್ ಬರೋದ್ರೊಳಗೆ ಬರನೇ ಆ ಕಷ್ಟನೇ ನಿವಾರಣೆ ಆಗಿರುತ್ತೆ ನಿಮಗೆ ಆತ್ಮಸಾಕ್ಷಿ ಇಲ್ಲ ಅಂತೇಳಿ ತೀವ್ರವಾಗಿ ಸರ್ಕಾರನ ತರಾಟೆಗೆ ತೆಗೆದುಕೊಂಡಿದ್ರು ಅವರನ್ನು ಅಲ್ಲಿಂದ ಸ್ಟ್ರೈಕನ್ನು ನೀವು ಬಿಟ್ಟೋಗಿ ನಾವು ಬಗೆಹರಿಸ್ತೀವಿ ಅಂತಕ್ಕಂಥ ಅವ್ರಿಗೂ ಅವ್ರಿಗೂ ಮಾತುಕತೆ ನಡೆದಾಗ ಇದು ಒಂದು ಮಾತುಕತೆ ನಾವು ತಕ್ಷಣ ಸ್ಪಂದಿಸಿ ಬರಕ್ಕೆ ಬಂದ ತಕ್ಷಣ ರೈತರಿಗೆ ನಾವು ಆ ಮಾರ್ಗೋಪಾಯಗಳನ್ನು ಏನೇನು ಮಾರ್ಗೋಪಾಯಗಳನ್ನು ಮಾಡಬೇಕು ಅದನ್ನೆಲ್ಲ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು ಪ್ರಧಾನಮಂತ್ರಿಗಳು ಇವತ್ತು ಆ ಮಾತಿಗೆ ನಡೀತಾ ಇಲ್ಲ ರೈತರನ್ನು ಇವತ್ತು ಬರ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಬರ ಬಂದಿದೆ ಬರೀ ಬರ ಇದೆಯೋ ಇಲ್ವೋ ಅನ್ನೋ ವರದಿ ಕೊಡ್ತಕ್ಕಂಥದ್ರಲ್ಲಿ ಇವ್ರ ಕಾಲ ಕಳೀತಾ ಇದ್ದಾರೆ ಅವರು ಅವರ ಗೈಡ್ಲೈನ್ಸನ್ನು ಅವ್ರು ಇಟ್ಟಿರ್ತಕ್ಕಂಥ ಮಾನದಂಡಗಳನ್ನು ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಮಾನದಂಡಗಳನ್ನು ಅವ್ರು ಬಿಟ್ಕೊಡ್ತಾ ಇಲ್ಲ ಇವೆರಡರ ಮಧ್ಯದಲ್ಲಿ ಸಿಗಾಕೊಂಡಿರ್ತಕ್ಕಂಥವರು ಇನ್ನು ಮೂವರು ಡಿಸಿಎಂ ನೇಮಕ ವಿಚಾರವಾಗಿ ಕೆಎನ್ ರಾಜಣ್ಣ ಸೇರಿದಂತೆ ಇತರ ನಾಯಕರ ಹೇಳಿಕೆ ನೀಡಿರುವ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಲು ನಿರಾಕರಿಸಿ ಮೂರು ಜನ ಇಲ್ಲವೇ ಆರು ಜನ ಬೇಕಾದರೆ ನೇಮಕ ಮಾಡಿಕೊಳ್ಳಿ ಅದು ಪಾರ್ಟಿಗೆ ಬಿಟ್ಟ ವಿಚಾರ ಈ ವಿಚಾರದಲ್ಲಿ ನನ್ನ ಮಾತುಗಳು ಅಷ್ಟೊಂದು ಬಳಕೆಗೆ ಬರುವುದಿಲ್ಲ ಅಷ್ಟೊಂದು ದೊಡ್ಡವನಲ್ಲ ಎಂದು ಉತ್ತರಿಸಿದರು ಅವರ ವೈಯಕ್ತಿಕ ಅಭಿಪ್ರಾಯ ನಾನೇನು ಪ್ರತಿಕ್ರಿಯಿಸಿಲ್ಲ ನಾನು ಹೇಳಲ್ಲ ನಾನೇನು ಹೇಳೋದಿಲ್ಲ ಅದು ಅವರು ನೋಡ್ರಿ ಅದು ಪಾರ್ಟಿ ಬಿಟ್ಟದ್ದು ಪಾರ್ಟಿ ಹೈಕಮಾಂಡ್ ಬಿಟ್ಟಿದ್ದು ಮೂರು ಜನ ಇಲ್ಲದ್ರೆ ಆರು ಜನ ಮಾಡಲಿ ಅದು ಅವ್ರಿಗೆ ಬಿಟ್ಟದ್ದು ನಾನೇನು ಉತ್ತರ ಮಾಡೋಕ್ಕಲ್ಲ ನನಗೆ ಅದರ ಅವಶ್ಯಕ ನಂದು ಅಷ್ಟೆಲ್ಲ ಬಳಕೆಗೆ ಬರಕ್ಕೆ ನನ್ನ ಮೊದಲ ವಿಧೇಯಕ ಮಹಿಳಾ ಮೀಸಲಾತಿ ಮಂಡಿಸಿರುವುದಕ್ಕೆ ಸ್ವಾಗತಿಸುತ್ತೇವೆ ಆದರೆ 2026 ಜನಗಣತಿ ಎಂಬ ಹೇಳಿಕೆಯನ್ನು ಕೂಡಲೇ ಕೈಬಿಡಬೇಕು ಹಾಸನ ಜಿಲ್ಲೆಯ 8 ತಾಲೂಕುಗಳನ್ನು ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡಬೇಕು ಎಂದು ಬೇಲೂರು ಕ್ಷೇತ್ರದ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಆಗ್ರಹಿಸಿದರು
ಲೋಕಸಭೆಯಲ್ಲಿ ನೂತನವಾದಂತ ಏನು ಸಭಾಂಗಣ ಇದೆ ಅದರ ಮೊದಲನೇ ವಿಧೇಯಕನೇ ಮಹಿಳಾ ಮೀಸಲಾತಿ ಮಾನ್ಯ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ನಾರಿ ಶಕ್ತಿ ವಂದನ ಅಧಿನಿಯಮ ಮಂಡಿಸುವುದರ ಮೂಲಕ ಏನು ಇಂದಿನಿಂದಲೂ ಸಹ ಮಹಿಳೆಯರಿಗೆ ಸಮಾನವಾದಂತ ಸ್ಥಾನಮಾನ ಕೊಡಬೇಕು ಅನ್ನ ನಿಟ್ಟಿನಲ್ಲಿ ಕಮಿಟಿಗಳು ಮಂಡಳಿಗಳು ಸಮಿತಿಗಳು ಬೇಡಿಕೆಯನ್ನು ಹೋರಾಟ ಮಾಡುತ್ತಿದ್ದು ಅದಕ್ಕೆ ಒಂದು ಸೂಕ್ತವಾದ ಸ್ಥಾನಮಾನ ಸಿಕ್ಕಂತಾಗಿದೆ 1996 ರಲ್ಲಿ ದೇವೇಗೌಡರು ಮಾನ್ಯ ಪ್ರಧಾನಮಂತ್ರಿಗಳಾದಂತ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿಯನ್ನು ಅವತ್ತ ಮಂಡನೆ ಮಾಡಿದಲ್ಲಿ ಅಂತ ನಾವು ನೆನಪು ಮಾಡಿಕೊಳ್ಳಬೇಕಾಗಿದೆ ಕಾರಣ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳಿಗೆ ಅದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೂತನವಾದ ಪಾರ್ಲಿಮೆಂಟ್ ಸಭಾಂಗಣದಲ್ಲಿ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ನಾರಿ ಶಕ್ತಿ ವಂದನ್ ಅಧಿನಿಯಮ ಮಂಡಿಸುವುದರ ಮೂಲಕ ಇಂದಿನಿಂದಲೂ ಮಹಿಳೆಯರಿಗೆ ಸ್ಥಾನಮಾನ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಸಮಾನ ಬೇಡಿಕೆ ಇಟ್ಟಿದ್ದು ಅಂದಿನಿಂದ ಪ್ರಾರಂಭವಾದ ಮಹಿಳಾ ಮಂಡನೆಗಳು ಬೇಡಿಕೆ ಇಟ್ಟುಕೊಂಡು ಹೋರಾಟ ಮಾಡಿದ್ದು ಅದಕ್ಕೆ ಈಗ ಸೂಕ್ತವಾದ ಸ್ಥಾನಮಾನ ದೊರಕಿದೆ 1996 ರಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪ್ರಧಾನಿಯಾದ ವೇಳೆ ಮಹಿಳಾ ಮೀಸಲಾತಿಯನ್ನು ಮಂಡನೆ ಮಾಡಿದ್ದರು ಈ ಮಹಿಳಾ ಮೀಸಲಾತಿಗೆ ಕಾರಣಕರ್ತರಾದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಮತ್ತು ಪ್ರಧಾನಿಯಾಗಿ ಮಂಡಿಸಿದ ನರೇಂದ್ರ ಮೋದಿ ಅವರಿಗೆ ಜೆಡಿಎಸ್ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇವೆ ಎಂದರು ಬೇಲೂರು ದೇವಾಲಯಗಳು ಸೋಮನಾಥಪುರ ವಿಶೇಷವಾಗಿ ನನ್ನ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಅದರಲ್ಲೂ ಸಹ ನನ್ನ ತಾಲೂಕಿಗೆ ಸಂಬಂಧಪಟ್ಟಿದ್ದು ಹಳೇಬೀಡು ಮತ್ತು ಬೇಲೂರು ದೇವಾಲಯಗಳು ಯುನೆಸ್ಕೋ ಪಟ್ಟಿಯಲ್ಲಿ ಸ್ಥಾನಮಾನವನ್ನು ಪಡೆದಿದ್ದಾವೆ ಅದಕ್ಕೆ ನಮಗೆಲ್ಲ ಸಂತಸ ಇದೆ ಕಳೆದ ವರ್ಷ ನಾನು ಶಾಸನ ಆಗಿದ್ದಂತ ಸಂದರ್ಭದಲ್ಲಿ ಡಾಕ್ಟರ್ ಸುಧಾಮೂರ್ತಿ ಅವರು ಭೇಟಿ ಕೊಟ್ಟರು ಹಳೇಬೀಡು ಮತ್ತು ಬೇಲೂರಿಗೆ ನಾನು ಅವರೊಂದಿಗೆ ಇದ್ದು ಅವರನ್ನ ಸತ್ಕರಿಸತಕ್ಕಂಥದ್ದು ಇವತ್ತು ನೆನಪು ಮಾಡಿಕೊಳ್ತೇನೆ ಅವರು ಬಂದಿದ್ರು ಅದ್ರ ಜೊತೆಗೆ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ರಾಜ್ಯದಿಂದ ರೆಕಮೆಂಡ್ ಮಾಡಿದಂತದ್ದನ್ನ ಮಾನ್ಯ ಸಂಸದರಾದಂತಹ ಪ್ರಜ್ವಲ್ ರೇವಣ್ಣ ಅವರು ಮತ್ತು ದೇವೇಗೌಡರು ಸಂಸದರಾಗಿ ಮತ್ತು ರಾಜ್ಯಸಭಾ ಸದಸ್ಯರಾಗಿ ಹಳೇಬೀಡು ಮತ್ತು ಬೇಲೂರು ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಕೆಲಸ ಮಾಡಿದ್ರು ಆಯೋಗವನ್ನು ಕರೆದುಕೊಂಡು ಬರುವಲ್ಲಿ ಅವರು ಸಫಲರಾಗಿದ್ದರು ಇವತ್ತ ರಿಯಾಜ್ ನಲ್ಲಿ ನಡೆದಂತ ಒಂದು ಸಮಿತಿಯಲ್ಲಿ ಮೊನ್ನೆ ನಡೆದಂತ ಒಂದು ಸಮಿತಿಯಲ್ಲಿ ಈ ಒಂದು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಹಳೇಬೀಡು ಮತ್ತು ಬೇಲೂರು ಸೇರಿದೆ ಬಹಳ ಸಂತೋಷ ವಿಚಾರ ಮತ್ತೊಂದು ಸೇರ್ತಕ್ಕಂಥದ್ದು ಕೇವಲ ಪಟ್ಟಿಯಲ್ಲಿ ಸೇರ್ತಕ್ಕಂಥ ಆಗಬಾರದು ಅದು ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೇಂದ್ರ ಸರ್ಕಾರವೂ ಸಹ ಗಮನಿಸಬೇಕು ರಾಜ್ಯ ಸರ್ಕಾರವೂ ಸಹ ಗಮನಿಸಬೇಕು ಅವ್ರಿಗೆ ಬೇಕಾದಂತ ಸವಲತ್ತುಗಳನ್ನ ಒದಗಿಸಿಕೊಟ್ರೆ ಮಾತ್ರ ಅದು ಸಾರ್ಥಕತೆ ಆಗುತ್ತೆ ಉಸ್ತುವಾರಿ ಮಂತ್ರಿಗಳಾದಂತ ರಾಜಣ್ಣ ಅವರು ಏಕೋನೋ ಗೊತ್ತಿಲ್ಲ ಅವ್ರೇನು ಆಸಕ್ತಿ ಇದೆಯಾ ಏನು ಗೊತ್ತಿಲ್ಲ ಸ್ವತಂತ್ರ ದಿನಾಚರಣೆಗೆ ಅಂತ ಬಂದಂಥವ್ರು ಇಲ್ಲಿ ಎಷ್ಟೆಲ್ಲ ಆದರೂ ಸಹ ಇಷ್ಟೆಲ್ಲವಾದಂತ ಒಂದು ವಾತಾವರಣಗಳು ಬರಗಾಲದ ಒಂದು ಛಾಯೆ ಇದ್ರೂ ಸಹ ಈ ಜಿಲ್ಲೆಗೆ ಭೇಟಿ ಕೊಡ್ತಕ್ಕಂಥ ಸೌಜನ್ಯವನ್ನು ಸಹ ತೋರ್ತಾ ಇಲ್ಲ ಅದನ್ನ ಕಂಡಿಸ್ತೀವಿ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದೇವೇಗೌಡ ನಾಗರಸಭೆ ಸದಸ್ಯ ಅಕ್ಬರ್ ಸುಮಾ ಚಂದ್ರಿಕಾ ಹಾಜರಿದ್ದರು ಗುರುವಾರದಂದು ನಡೆಯುವ ಪಾಂಚಜನ್ಯ ಗಣಪತಿ ವಿಸರ್ಜನಾ ಮೆರವಣಿಗೆ ಹಾಗೂ ಭವ್ಯ ಶೋಭಾಯಾತ್ರೆ ಅಂಗವಾಗಿ ಬುಧವಾರದಂದು ಜಾಗೃತಿ ಬೈಕ್ ರ್ಯಾಲಿ ನಡೆಸಲಾಯಿತು ನಗರದ ಆಸನಾಂಬ ಕಲಾಕ್ಷೇತ್ರದ ಮುಂದೆ ಸಾಲಕಾಮಿ ರಸ್ತೆ ಮೂಲಕ ಹೊರಟ ಬೈಕ್ ರ್ಯಾಲಿ ಪಾಂಚಜನ್ಯ ಗಣಪತಿ ಪ್ರತಿಷ್ಠಾಪನೆ ಸೇವಾ ಸಮಿತಿಯ ಅಧ್ಯಕ್ಷ ಮೊಗಣ್ಣಗೌಡ ಮತ್ತು ಮುಖಂಡರಾದ ಕಿರಣ್ ರವರು ಬಾವುಟ ಪ್ರದರ್ಶಿಸುವುದರ ಮೂಲಕ ಚಾಲನೆ ಕೊಟ್ಟರು ನಂತರ ಮಾತನಾಡಿದ ಕಿರಣ್ ಅವರು ಪಾಂಚಜನ್ಯ ಗಣಪತಿ ಉತ್ಸವ ಹಾಸನದ ಪ್ರತಿಷ್ಠಿತ ಉತ್ಸವಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದ್ದು ಮಣ್ಣಿನ ಗಣಪತಿ ಪ್ರತಿಷ್ಠಾಪನೆ ಮಾಡಿ 4 ದಿನಗಳ ಕಾಲ ವಿವಿಧ ಪೂಜಾ ಕೈಂಕರ್ಯಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಕೊನೆಯ ದಿನ ಶೋಭಾಯಾತ್ರೆ ನಡೆಸಿ ಗಣೇಶನ ಮೂರ್ತಿಯನ್ನು ವಿಸರ್ಜನೆ ಮಾಡಲಾಗುವುದು ಎಂದರು ಶೋಭಾಯಾತ್ರೆಯಲ್ಲಿ ಸುಮಾರು 15,000 ಜನ ಪಾಲ್ಗೊಳ್ಳುವುದಾಗಿ ಹೇಳಿದರು ನಾವು ನಾಳೆ ಬೃಹತ್ ಶೋಭಾಯಾತ್ರೆ ಮಾಡ್ತಾ ಇದೀವಿ ಅದು ಪ್ರಯುಕ್ತ ನಾವು ಇವತ್ತು ಜಾಗೃತಿ ಒಂದು ಮಾಡೋದಕ್ಕೋಸ್ಕರ ನಾವು ಬೈಕ್ ರ್ಯಾಲಿ ಮಾಡ್ತಾ ಇದೀವಿ ಸೊ ಇವತ್ತು ನಾಳೆ ಒಂದು 10-15 ಸಾವಿರ ಜನ ಹತ್ತತ್ರ 20,000 ಜನ ಸೇರಾಗ ಇದಿದೆ ಸೊ ಹಂಗಾಗಿ ನಾನು ಹಾಸನದ ಜನತೆಗೆ ಕೇಳ್ಕೊಳ್ಳೋದೇನಂದ್ರೆ ಈ ಒಂದು ಹಿಂದೂ ಜಾಗೃತಿ
ವೇದಿಕೆಗೆ ತಾವೆಲ್ಲರೂ ಜೋಡಿಸ್ಕೋಬೇಕು ನಾಳೆನ ಗೃಹ ಶೋಭಾಯಾತ್ರೆಗೆ ತಗೊಳ್ಳೆಲ್ಲ ಪಾಲ್ಗೊಳ್ಳಬೇಕು ಅಂತ ನಾನು ಈಗ ಜಾಹೀರಾತು ರತ್ನಂ ಸಿಲ್ಕ್ಸ್ ಹಾಸನದ ನಂಬರ್ ಒನ್ ರೇಷ್ಮೆ ಸೀರೆಗಳ ಅಂಗಡಿ ಸಿನ್ಸ್ 1975 ಜಮ್ ಆಫ್ ಸಿಲ್ಕ್ ಸ್ಯಾರಿ ಸಂಪೂರ್ಣ ಮದುವೆ ರೇಷ್ಮೆ ಸೀರೆಗಳ ಅಪೂರ್ವ ಸಂಗ್ರಹ ದಿನನಿತ್ಯ ಹೊಸ ವಿನ್ಯಾಸದ ಸೀರೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ರತ್ನಂ ಸಿಲ್ಕ್ಸ್ ರಂಗಲಕ್ಷ್ಮಿ ಆಸ್ಪತ್ರೆ ಮುಂಭಾಗ ಎನ್ಸಿಸಿ ಆಫೀಸ್ ಹತ್ತಿರ ಆರ್ಸಿ ರಸ್ತೆ ಹಾಸನ ಮೊಬೈಲ್ ಸಂಖ್ಯೆ 9019910699 ಟ್ರಾವೆಲ್ ಈಸಿ ಎಂಬ ಪ್ರವಾಸಿ ಸಂಸ್ಥೆಯಾದ ನಾವು ಕಳೆದ 15 ವರ್ಷಗಳಿಂದ ಐತಿಹಾಸಿಕ ಹಾಸನ ನಗರದಲ್ಲಿ ಜನಮನ್ನಣೆ ಸೇವೆ ನೀಡುತ್ತಾ ಬಂದಿರ್ತೇವೆ ನಮ್ಮಲ್ಲಿ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರವಾಸವನ್ನ ಹಾಸನ ಜಿಲ್ಲೆಯ ಹೆಮ್ಮೆಯ ನಾಗರಿಕರಿಗೆ ರಿಯಾಯಿತಿ ದರದಲ್ಲಿ ಅಚ್ಚುಕಟ್ಟಾದ ವಿಮಾನ ಪ್ರಯಾಣ ಹೋಟೆಲ್ ತಂಗುವಿಕೆ ಶುಚಿ ರುಚಿಯಾದ ಊಟದ ವ್ಯವಸ್ಥೆ ಸಹಿತ ಮನೋರಂಜನಾ ಮುಂತಾದ ಅವಶ್ಯಕತೆಗಳನ್ನ ಯಾವುದೇ ಕುಂದು ಕೊರತೆಗಳು ಉಂಟಾಗದಂತೆ ಆಯೋಜಿಸುತ್ತಾ ಬಂದಿರ್ತೇವೆ ನಮ್ಮಲ್ಲಿ ದೊರೆಯುವ ಇತರೆ ಭರವಸೆಯ ಸೇವೆಗಳು ವಿಮಾನ ಪ್ರಯಾಣ 2-star, 3-star, 4-star ಪಂಚತಾರಾ ಹೋಟೆಲ್ ಬುಕಿಂಗ್ ದೇಶೀಯ ಹಾಗೂ ವಿದೇಶೀಯ ದಕ್ಷಿಣ ಭಾರತ ಉತ್ತರ ಭಾರತ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸಗಳು ಪಾಸ್ಪೋರ್ಟ್ ಮತ್ತು ವೀಸಾ ಸೇವೆಗಳು ಟ್ರಾವೆಲ್ ವಿಮೆಗಳು ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಕಾಶಿ ಮತ್ತು ಚಾರ್ಧಾಮ್ ಯಾತ್ರೆಗಳಿಗೆ ಸರ್ಕಾರದಿಂದ ಸಬ್ಸಿಡಿ ಸೇವೆ ಲಭ್ಯ ಒಮ್ಮೆ ಭೇಟಿ ಕೊಡಿ ನಿಮ್ಮ ಪ್ರವಾಸಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆಗಳಿದ್ರೆ ವಿಚಾರಿಸಿ ಸೂಕ್ತ ಉತ್ತರ ಪಡೆಯಿರಿ ನಮ್ಮ ಟ್ರಾವೆಲ್ ಈಸಿಯೊಂದಿಗೆ ಪ್ರಯಾಣಿಸಿ ಹಾಗೂ ಜೀವನವಿಡೀ ಮಧುರ ಕ್ಷಣಗಳನ್ನ ಅನುಭವಿಸಿದ ಸವಿನೆನಪುಗಳನ್ನ ಸದಾ ನಿಮ್ಮಲ್ಲಿರಿಸಿಕೊಳ್ಳಿ ನಮ್ಮ ವಿಳಾಸ ಟ್ರಾವೆಲ್ ಈಸಿ ಆಪೋಸಿಟ್ ಕೆನರಾ ಬ್ಯಾಂಕ್ ವಿದ್ಯಾನಗರ ಹಾಸನ್ ಮೊಬೈಲ್ ನಂಬರ್ 9591027265 ಇದೀಗ ನಿಮ್ಮ ಹಾಸನ ನಗರದ ತಣ್ಣೀರು ಹಳ್ಳ ಸರ್ಕಲ್ ನಲ್ಲಿ 5-star ಚಿಕನ್ ಶಾಖೆ ಆರಂಭವಾಗಿದೆ ನಮ್ಮಲ್ಲಿ ವಿವಿಧ ಬಗೆಯ ಬರ್ಗರ್ ಗಳು ರೋಲ್ಸ್ ಗಳು ಸ್ನಾಕ್ಸ್ ಹಾಲ್ ಕ್ರಿಸ್ಪಿ ಕ್ರಂಚಿ ಮಸಾಲಾ ಹಾಟ್ ಅಂಡ್ ಸ್ಮೋಕಿ ಚಿಕನ್ ರೋಲ್ ಶೀಕ್ ರೋಲ್ ತಂದೂರಿ ರೋಲ್ ಕ್ರಿಸ್ಪರ್ ರೋಲ್ ನಗೆಟ್ಸ್ ಫಿಂಗರ್ ಪಾಪ್ಕಾರ್ನ್ ಹಾಟ್ ಶಾಟ್ಸ್ ಚೀಸಿ ಶಾಟ್ಸ್ ಸ್ಟ್ರಿಪ್ಸ್ ಇನ್ನು ಹಲವು ಬಗೆಯ ಖಾದ್ಯಗಳು ನಿಮ್ಮ 5-star ಚಿಕನ್ ನಲ್ಲಿ ಲಭ್ಯವಿದೆ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಭೇಟಿ ನೀಡಿ 5-star ಚಿಕನ್ ಆಪೋಸಿಟ್ ಶ್ರೀರಂಗ ವೈನ್ಸ್ ತಣ್ಣೀರು ಹಳ್ಳ ಸರ್ಕಲ್ ಬೇಲೂರು ರಸ್ತೆ ಹಾಸನ ಮೊಬೈಲ್ ನಂಬರ್ 9035139796 ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೆ ಇಂದೇ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960 ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ
ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ. ಹಿಂದೆ ಕರೆ ಮಾಡಿ 7996089960. ಯತೀಂದ್ರ ಪ್ಯಾರಾಮೆಡಿಕಲ್ ಕಾಲೇಜ್ ಹೇಮಾವತಿ ನಗರ ಹಾಸನ. ನಮ್ಮಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್, ಲ್ಯಾಬ್ ಟೆಕ್ನಿಷಿಯನ್, ಕಣ್ಣಿನ ಟೆಕ್ನಿಷಿಯನ್ ಡಿಪ್ಲೊಮೋ ಕೋರ್ಸ್ಗಳಿವೆ. ದಾಖಲಾತಿ ಪ್ರಾರಂಭವಾಗಿದೆ. ಎಲ್ಲಾ ವಿದ್ಯಾರ್ಥಿಗಳಿಗೂ ಸರ್ಕಾರದಿಂದ ವಿದ್ಯಾರ್ಥಿ ವೇತನವಿರುತ್ತದೆ ಮತ್ತು ಉಚಿತ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇರುತ್ತದೆ. ಒಂದು ಕೋರ್ಸ್ಗೆ 20 ಸೀಟುಗಳು ಮಾತ್ರ. ಕೋರ್ಸ್ ಮುಗಿದ ತಕ್ಷಣ ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ಕೆಲಸ ಗ್ಯಾರಂಟಿ. ಆಸಕ್ತ ವಿದ್ಯಾರ್ಥಿಗಳು ತಕ್ಷಣ ಪ್ರಾಂಶುಪಾಲರನ್ನು ಸಂಪರ್ಕಿಸಬಹುದಾಗಿದೆ. ಹಾಸನದಲ್ಲಿ ಪ್ರಥಮ ಬಾರಿಗೆ ಡಿಒಟಿ ಕೋರ್ಸ್ ಅಂದರೆ ಕಣ್ಣಿನ ಟೆಕ್ನಿಷಿಯನ್ ಕೋರ್ಸ್ ಅನ್ನು ಸರ್ಕಾರದ ಅನುಮತಿ ಪಡೆದು ಪ್ರಾರಂಭಿಸುತ್ತಿದ್ದೇವೆ. ಕೋರ್ಸ್ ಮುಗಿದ ತಕ್ಷಣ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬಹುದು, ಕಣ್ಣಿನ ಆಸ್ಪತ್ರೆಗಳಲ್ಲಿ ಉದ್ಯೋಗವನ್ನು ನಿರೀಕ್ಷಿಸಬಹುದು. ಈ ಕಣ್ಣಿನ ಟೆಕ್ನಿಷಿಯನ್ ದೇಶ ವಿದೇಶಗಳಲ್ಲಿ ಇತ್ತೀಚೆಗೆ ಹೆಚ್ಚಿಗೆ ಬೇಡಿಕೆ ಇದೆ. ವಿದ್ಯಾರ್ಹತೆ, ಎಸ್ಎಸ್ಎಲ್ಸಿ, ಪಿಯುಸಿ ಪಾಸ್ ಅಥವಾ ಫೇಲ್ ಆದವರು ದಾಖಲಾಗಬಹುದು. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ವಿಶೇಷವಾಗಿ ಹಾಸನ ನಗರದ ವಿವಿಧ ಆಸ್ಪತ್ರೆಗಳಲ್ಲಿ ತರಬೇತಿ ಕೊಡಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಯತೀಂದ್ರ ಪ್ಯಾರಾಮೆಡಿಕಲ್ ಕಾಲೇಜ್, ಹೇಮಾವತಿ ನಗರ, ಹಾಸನ. ಮೊಬೈಲ್ ಸಂಖ್ಯೆ 9448772453, 08172246214. ನೀವು ನಿಮ್ಮ ಸ್ನೇಹಿತರೊಂದಿಗೆ ಅಥವಾ ಕುಟುಂಬದೊಂದಿಗೆ ಒಂದೊಳ್ಳೆ ಹೋಟೆಲ್ನಲ್ಲಿ ಪಾರ್ಟಿ ಮಾಡಬೇಕೆ? ಹುಟ್ಟುಹಬ್ಬ ಹಾಗೂ ಇನ್ನಿತರೆ ಯಾವುದೇ ಸಂಭ್ರಮಾಚರಣೆ ಮಾಡಿಕೊಳ್ಬೇಕೆ? ಇದು ನಿಮಗೆಲ್ಲಿದೆ ಒಂದು ಅತ್ಯದ್ಭುತವಾದ ಹೋಟೆಲ್ ವರುಣ್ ಮ್ಯಾನ್ಷನ್. ಮಲ್ಟಿ ಕ್ಯೂಸಿಂಗ್ ರೆಸ್ಟೋರೆಂಟ್, ನಾನ್ ವೆಜ್ ವಿತ್ ಬಾರ್ ಅಟ್ಯಾಚ್, ಶುಚಿ ರುಚಿಯಾದ ತಿಂಡಿ ತಿನಿಸು ಮತ್ತು ಊಟದ ಪ್ಯೂರ್ ವೆಜ್ ರೆಸ್ಟೋರೆಂಟ್. ನಿಮಗೆ ಬೇಕಾಗಿರುವಂತಹ ಎಲ್ಲ ಶೈಲಿಯ ರುಚಿಯಾದ ಊಟವನ್ನ ಸವಿಯಿರಿ. ಎಸಿ ಮತ್ತು ನಾನ್ ಎಸಿ ಲಕ್ಷರಿ. ಮತ್ತೊಮ್ಮೆ ದ್ಯಾಮ್ರ ಫರ್ನಿಚರ್ ಅರ್ಪಿಸುವ ಮುಗ್ವಾರ್ತಿಗಳಿಗೆ ಸ್ವಾಗತ. ಆಲೂರು ಪಟ್ಟಣದ ಕೆಇಬಿ ಸರ್ಕಲ್ನ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಪ್ರಥಮ ವರ್ಷದ ಗಣೇಶ ಮಹೋತ್ಸವದ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಭಕ್ತಾದಿಗಳು ತನು ಮನ ಧನದಿಂದ ಸಹಕಾರ ನೀಡಿ ಶ್ರೀಕಲಾ ಕೃಪೆಗೆ ಪಾತ್ರರಾಗಬೇಕೆಂದು ವಿನಾಯಕ ಗೆಳೆಯರ ಬಳಗದ ಸದಸ್ಯ ಭರತ್ ತಿಳಿಸಿದರು. ನಂತರ ಮಾತನಾಡಿದ ಅವರು, 7 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಹಕಾರ ನೀಡಬೇಕು. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ವಿನಾಯಕ ಗೆಳೆಯರ ಬಳಗ ಕೆಬಿ ಸರ್ಕಲ್ ಇವರ ವತಿಯಿಂದ ಪ್ರಥಮ ವರ್ಷದ ಗಣೇಶೋತ್ಸವ ಮಾಡ್ತಾ ಇದ್ದೀವಿ. ಈ ವರ್ಷದಂತೆ ಪ್ರತಿ ವರ್ಷ ಗಣೇಶೋತ್ಸವ ಮಾಡ್ತಾ ಇದ್ದೀವಿ. ಈ 7 ದಿನ ಕಾರ್ಯಕ್ರಮಗಳಿರ್ತವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀರವರ ಕೃಪೆಗೆ ಪಾತ್ರರಾಗೋಕೆ ವಿನಂತಿ. ಬುಧವಾರ ಅದ್ದೂರಿಯಾಗಿ ಆರ್ಕೆಸ್ಟ್ರಾ ಮಾಡ್ತಾ ಇದ್ದೀವಿ. ಗುರುವಾರ ಭಜನೆ ಕಾರ್ಯಕ್ರಮ ಇರುತ್ತೆ. ಶುಕ್ರವಾರ ಗಣಪತಿ ಹೋಮ ಇರುತ್ತೆ. ಶನಿವಾರ ಮತ್ತೆ ಆರ್ಕೆಸ್ಟ್ರಾ ಇರುತ್ತೆ. ಭಾನುವಾರ ಶ್ರೀಯವರ ವಿಸರ್ಜನೆ ಇರುತ್ತೆ. ಈ ಗಣಪತಿ ಮಹೋತ್ಸವಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದ ಎಲ್ಲ ಭಕ್ತಾದಿಗಳಿಗೆ ಧನ್ಯವಾದಗಳು. ಇದೇ ಥರ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಚೆನ್ನಾಗಿ ಫಂಕ್ಷನ್ಗಳು ಮಾಡ್ತೀವಿ ಅಂತ ಶ್ರೀ ವಿನಾಯಕ ಗೆಳೆಯರ ಬಳಗ ಕೆ ಬಿ ಸರ್ಕಲ್ ವತಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ವಿನಾಯಕ ಗೆಳೆಯರ ಬಳಗದ ಪಾಲಿ, ಪೃಥ್ವಿ,
ತೇಜಸ್, ರಾಹುಲ್, ಭಾರ್ಗವ್ ಮತ್ತಿತರರು ಹಾಜರಿದ್ದರು. ಬೇಲೂರು ಸೇರಿದಂತೆ ಜಿಲ್ಲೆಯ 6 ತಾಲೂಕುಗಳನ್ನು ಸಂಪೂರ್ಣ ಬರಪೀಡಿತ ಪ್ರದೇಶ ಎಂದು ಸರ್ಕಾರ ಕೂಡಲೇ ಘೋಷಣೆ ಮಾಡಬೇಕು, ಇಲ್ಲವಾದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಸನಕ್ಕೆ ಬಂದಾಗ ಕಪ್ಪು ಬಾವುಟ ಪ್ರದರ್ಶನ ಮಾಡಲಾಗುವುದು ಎಂದು ಕರಪಿ ನಾರಾಯಣಗೌಡ ಬಣದ ಅಧ್ಯಕ್ಷ ಚಂದ್ರಶೇಖರ್ ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಳೆ ಕೈಕೊಟ್ಟು ರೈತರ ಬದುಕು ಮೂರ ಬಟ್ಟೆಯಾಗಿದೆ. ತಾಲೂಕಿನಲ್ಲಿ 17,000 ಎಕರೆ ಜೋಳದ ಬೆಳೆ ಸಂಪೂರ್ಣ ನೆಲ ಕಚ್ಚಿದೆ. ಮಳೆ ಇಲ್ಲದೆ ಕಾಫಿ ಮೆಣಸು ಗಿಡಗಳು ಒಣಗುತ್ತಿದ್ದು ಬೆಳೆಗಾರರು ಕಂಗಲಾಗುತ್ತಿದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳು ತಾಲೂಕಿನಲ್ಲಿದ್ದರೂ ಶಾಸಕರು, ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಉಸ್ತುವಾರಿ ಸಚಿವ ಹಾಗೂ ಸರ್ಕಾರದ ಗಮನಕ್ಕೆ ತರಲು ವಿಫಲರಾಗಿದ್ದಾರೆ. ಸೌಜನ್ಯಕ್ಕಾದರೂ ಒಮ್ಮೆ ಜಿಲ್ಲಾ ಉಸ್ತುವಾರಿ ಸಚಿವರು ತಾಲೂಕಿಗೆ ಬಂದು ಸಮಸ್ಯೆಗಳನ್ನು ಪರಿಶೀಲನೆ ಮಾಡಿಲ್ಲ ಎಂದು ಕಿಡಿಕಾರಿದರು. ಈ ಕೂಡಲೇ ಈ ತಾಲೂಕಿನ ಜನಪ್ರತಿನಿಧಿಗಳು, ಶಾಸಕರುಗಳು ಎಚ್ಚೆತ್ತುಕೊಂಡು ಈ ನಮ್ಮ ತಾಲೂಕನ್ನ ಬರಪೀಡಿತ ತಾಲೂಕು ಅಂತ ಸೇರಿಸಬೇಕು. ಸೇರಿಸಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಕರ್ನಾಟಕ ರಕ್ಷಣ ವೇದಿಕೆ ಗಡು ಮಾಡಿದ ಹೋರಾಟ ಮಾಡೋಕ್ಕೆ ಹಮ್ಮಿಕೊಂಡಿದ್ದೀವಿ. ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿ, ಇವತ್ತು 4 ತಿಂಗಳಾಗಿದೆ ಸರ್ಕಾರ ಬಂದು ಒಂದೇ ಒಂದು ದಿನ ಬಂದು ನಮ್ಮ ತಾಲೂಕಿನ ಬಗ್ಗೆ ಗಮನ ತಿಳಿದಿದ್ದಾರಾ? ಯಾವತ್ತಾದ್ರೂ ಇಲ್ಲಿನ ಜನಪ್ರತಿನಿಧಿ ಕರ್ಕ ಬಂದು ನಮ್ಮ ತಾಲೂಕು ಈ ತರ ಬರ ಆಗಿದೆ ಬನ್ನಿ ನೋಡಿ ಅಂತ ಏನಾದ್ರು ಯಾರಾದ್ರು ಹೇಳಿದಿರಾ? ಇಲ್ಲಿನ ನಾವು ಕೇಳ್ಕೊಳ್ಳೋದಿಷ್ಟೇ, ಮೊನ್ನೆ ಶಾಸಕರಿಗೆ ನಾವು ಮನವಿ ಮಾಡ್ತಾ ಇದೀವಿ, ಈ ತಾಲೂಕನ್ನ ನೀವ್ ಏನ್ ಮಾಡ್ತೀರ ನಮ್ಗೆ ಗೊತ್ತಿಲ್ಲ, ನಿಮ್ ಜೊತೆ ಕರ್ನಾಟಕ ರಕ್ಷಣೆಗೆ ಹೋರಾಟ ಮಾಡಕ್ಕೆ ಸದಾ ಸಿದ್ಧವಾಗಿದ್ದೀವಿ. ಯಾಕೆ ಹೇಳ್ತೇನೆ ಗ್ರೋ, ನೀವು ಮಂತ್ರಿಗಳ ಜೊತೆ ನೀವು ಮಾತಾಡ್ಬೇಕು, ಉಸ್ತುವಾರಿ ಮಂತ್ರಿಗಳನ್ನ ಕರೆಸ್ಬೇಕು. ಸುಮಾರು 17,000 ಎಕರೆ ಜೋಳ ಹಾಕಿದ್ದಾರೆ. ಇವತ್ತು ಎಲ್ಲಿ ಬಂದಿದೆ ಜೋಳ? 80% ಜೋಳ ಹಾಳಾಗೋಗಿದೆ, ರಾಗಿ ಬಿತ್ತನೆ ಮಾಡೋಕ್ಕಾಗಿಲ್ಲ, ರೈತರು ಹಾಳಾಗೋಗಿದ್ದಾರೆ ಈ ತಾಲೂಕಿನಲ್ಲಿ. ದಯಮಾಡಿ ನಾವು ಜನಪ್ರತಿನಿಧಿಗಳಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಕೇಳ್ಕೊಳ್ಳಿಸ್ತೇನೆ, ನೀವು ಎಲ್ಲೋ ಕೂತ್ಕೊಂಡು ಸರ್ವೆ ಮಾಡಿಸೋದಲ್ಲ, ಡ್ರೋನ್ ಕ್ಯಾಮ್ರಾದಲ್ಲಿ ಸರ್ವೆ ಮಾಡಿಸ್ಬಿಟ್ಟು ನೀವು ಮೇಲ್ಗಡೆ ಬೆಳೆ ಹಸಿರಿದ್ದೆ ಕೆಳಗಡೆಯಿಂದ ಒಣಕೊಂಡು ಹೋಗ್ತಿದೆ, ನೋಡಿದ್ದೀರ ಅದ್ರಲ್ಲಿ ಬಂದು. ಈ ಸಂದರ್ಭದಲ್ಲಿ ಕರಪಿ ತಾಲೂಕು ಕಾರ್ಯದರ್ಶಿ ಕುಮಾರ್, ಉಪಾಧ್ಯಕ್ಷ ಚಂದ್ರೇಗೌಡ, ಗೌರವಾಧ್ಯಕ್ಷ ತಾರನಾಥ್, ಅನೀಫ್ ಹಾಜರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ದೀಪಾ ಅವರು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಕೂಡಲೇ ಕೆಲಸದಿಂದ ವಜಾ ಮಾಡಿ ಎಂದು ತಾಲೂಕು ರೈತ ಸಂಘದ ಅಧ್ಯಕ್ಷ ಸಿವಿ ರವಿ ಆರೋಪಿಸಿದರು. ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಭಾಗದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಶ್ರವಣ ಬೆಳಗುಳದ ಸಿಂಹಾದ್ರಿ ಖಾಸಗಿ ಶಾಲೆಯಲ್ಲಿ ಕುಂಬಿನಹಳ್ಳಿಯ ಪುಷ್ಪ ಎಂಬ ವಿದ್ಯಾರ್ಥಿಯು PUC ವ್ಯಾಸಂಗ ಮಾಡುತ್ತಿದ್ದು, ಈ ವಿದ್ಯಾರ್ಥಿಯು ಕಳೆದ 6 ತಿಂಗಳ ಹಿಂದೆಯೇ ತಮ್ಮ ವಿದ್ಯಾಸಂಸ್ಥೆಗೆ ಹಣ ಕಟ್ಟಲು ಸಾಧ್ಯವಾಗುತ್ತಿಲ್ಲ, ಆದ ಕಾರಣ ಸರ್ಕಾರಿ ಶಾಲೆಗೆ ಸೇರಲು ವರ್ಗಾವಣೆ ಪತ್ರ ನೀಡಿ ಎಂದು ತಿಳಿಸಿದರು. ಸಹ ವರ್ಗಾವಣೆ ಪತ್ರ ನೀಡಿಲ್ಲ, ಆದ ಕಾರಣ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನು ನೀಡಿದ್ದರು. ಅದರ ಅನ್ವಯ ಜಿಲ್ಲಾಧಿಕಾರಿಗಳು ಕೂಡಲೇ ವರ್ಗಾವಣೆ ಪತ್ರವನ್ನು ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ಹೊರಡಿಸಿದ್ದಾರೆ. ಆದರೆ ಸ್ಥಳೀಯ ಕ್ಷೇತ್ರ ಶಿಕ್ಷಣಾಧಿಕಾರಿ ದೀಪಾ ಇದುವರೆಗೂ ಯಾವುದೇ ರೀತಿಯ ವರ್ಗಾವಣೆ ಪತ್ರ ಕೊಡಿಸಲು ಮುಂದಾಗಿಲ್ಲ, ಆದ ಕಾರಣ ಇಂದು ಕ್ಷೇತ್ರ ಶಿಕ್ಷಣಾಧಿಕಾರಿಯವರನ್ನು ಕೂಡಲೇ ವಜಾ ಮಾಡಬೇಕು ಹಾಗೂ ಪುಷ್ಪ ಎಂಬ ವಿದ್ಯಾರ್ಥಿಗೆ ವರ್ಗಾವಣೆ ಪತ್ರವನ್ನು ನೀಡುವಂತೆ ಆಗ್ರಹಿಸಿದರು. ಶಾವಣ ಬೆಳಗುಳದಲ್ಲಿ ಒಂದು ಖಾಸಗಿ ಸ್ಕೂಲು ಸಿಂಹಾದ್ರಿ ಅಂತ ಅಂದ್ಬಿಟ್ಟು ಆ ಮಗುನ ಯಾವುದೋ ಬಡವರು ಮಕ್ಕಳನ್ನ ಒಂದು 7th ಟೆಂತ್ ಗಂಟೆ ಓದಿದೆ ಕರ್ಕೊಂಡೋಗಿ ಸ್ಟ್ರೆಂತ್ ಸಿಕ್ಲಿ ಅಂತ ತಗೊಂಡೋಗಿ ಅವರೇ ಸೇರಿಸ್ಕೊಂಡು ಅದು ಕುಮ್ಮೇನಹಳ್ಳಿಲಿ ಹೋಗ್ತಾ ಇತ್ತು ಬಡವ್ರ ಮಕ್ಕಳು, ಅದನ್ನು ಇವರೇ ತಗೊಂಡೋಗಿ ಸ್ಟ್ರೆಂತ್ಗೋಸ್ಕರ 7th ಗಂಟೆ ಸೇರಿಸ್ಕೊಂಡು ಈಗ ನೀನು 25,000 ಕಟ್ಟಬೇಕು, 50,000 ದುಡ್ಡು ಕಟ್ಟಬೇಕು ಅಂತ ಉಡಾಪಿ ಉತ್ತರ ಮಾತಾಡ್ತಿದ್ದಾರೆ ಆ ಸಿಂಹಾದ್ರಿ ಸ್ಕೂಲ್ನವರು. ನಾವು ಬಂದು PO ಮೇಡಮ್ಗೆ ಈ ಒಂದು 2 ತಿಂಗಳಲ್ಲೇ ಬಂದು ಹೇಳ್ದು, ಅವರು ಅವ್ರ ಪರವಾಗಿ ಬ್ಯಾಟಿಂಗ್ ಆಡೋಕೆ ಕತ್ಕೊಂಡ್ರು, ಇಂಥ ಮೇಡಮ್ ನಮ್ಗೆ ಯಾಕೆ ಬೇಕು ಅಂತ PO ಮೇಡಮ್ಗೆ ಮತ್ತೆ DC ಮೇಡಮ್ಗೆ ಹೋದ, DC ಮೇಡಮ್ಗೆ ಹೇಳೋ ಅದಕ್ಕೆ ಅವರು ಕಳಿಸಿದ್ದಾರೆ DC ಮೇಡಮ್ ಫಸ್ಟ್ ಕೊಡ್ರಿ ಅಂತ ಹೇಳಿದ್ರು. ಉಡಾಪಿ ಉತ್ತರದಲ್ಲಿ ಇವರು ಇನ್ನೂ ಮಗುಗೆ TC ಕೊಟ್ಟಿಲ್ಲ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷೆ ಮೀಸೆ ಮಂಜಣ್ಣ, ತಾಲೂಕು ರೈತ ಸಂಘದ ಅಧ್ಯಕ್ಷ ರಾಮಚಂದ್ರ, ಉಪಾಧ್ಯಕ್ಷ ಶಿವಣ್ಣ, ಬಾಬು, ಮಂಜುನಾಥ್, ಕುಮಾರ್ ಹಾಜರಿದ್ದರು. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಮಿತಿ ವತಿಯಿಂದ ಬುಧವಾರ ತಾಲೂಕು ಮಿನಿ ವಿಧಾನಸೌಧ ಮುಂಭಾಗ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಯೋಜಕ ರಾಜಶೇಖರ್ ಮಾತನಾಡಿ, ಹಲವಾರು ವರ್ಷಗಳಿಂದ ನಮ್ಮ ಸಂಘಟನೆಯ ವತಿಯಿಂದ ಭೂಮಿ, ವಸತಿ, ನಾಗರಿಕ ಸೌಲಭ್ಯಗಳಿಗಾಗಿ ಮತ್ತು ದಲಿತರ ಮೇಲಿನ ದೌರ್ಜನ್ಯಗಳನ್ನು ತಡೆಯುವಂತೆ ಸರ್ಕಾರಗಳಿಗೆ ಮನವಿ ಮಾಡಿ ಪ್ರತಿಭಟನಾ ಧರಣಿಯನ್ನು ಮಾಡಿದರೂ ಕೂಡ
ಬಡವರು, ಕೃಷಿ ಕೂಲಿಕಾರರು, ಕಾರ್ಮಿಕರು, ಭೂಹೀನ ದಲಿತರು ವಸತಿ ಮತ್ತು ನಾಗರಿಕ ಸೌಲಭ್ಯಗಳಿಂದ ಇಂದಿಗೂ ವಂಚಿತರಾಗಿದ್ದು ಯಾವುದೇ ಸರ್ಕಾರಗಳು ಬಂದರೂ ಸಹಿತ ಸಂವಿಧಾನವನ್ನು ಸರಿಯಾದ ರೀತಿಯಲ್ಲಿ ಜಾರಿ ಮಾಡದೆ ಇಂದಿಗೂ ನಮ್ಮ ಸಮಾಜ ಅಸ್ಪೃಶ್ಯತೆಯನ್ನು ಅನುಭವಿಸುತ್ತಿದ್ದಾರೆ ಎಂದರು. ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಶಾಖೆ ಕರ್ನಾಟಕ ರಾಜ್ಯದಾದ್ಯಂತ ವಸತಿ, ಭೂಮಿ ಮತ್ತು ನಾಗರಿಕ ಸೌಲಭ್ಯಗಳಿಗಾಗಿ ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದೆ. ಅದರ ಅಂಗವಾಗಿ ಸಕಲೇಶ್ಪುರದಲ್ಲೂ ಕೂಡ ಭೂಮಿ ಮತ್ತು ವಸತಿಯ ಸೌಲಭ್ಯಗಳಿಗಾಗಿ, ನಾಗರಿಕ ಸೌಲಭ್ಯಗಳಿಗಾಗಿ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಶಾಖೆ ಧರಣಿಯನ್ನು ಹಮ್ಮಿಕೊಂಡಿದೆ. ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಕೂಡ ಸಂವಿಧಾನದ ಆಶಯಗಳು ಇನ್ನೂ ಕೂಡ ಈಡೇರಿಲ್ಲ. ದೇಶದಲ್ಲಿ ಬೇಕಾದಷ್ಟು ದೇಶದ ಸುಮಾರು 80% ಜನ ಬಡವರಿದ್ದರೂ ಕೂಡ ಅವರಿಗೆ ಯಾವುದೇ ಸೌಲಭ್ಯಗಳು ದೊರಕ್ತಾ ಇಲ್ಲ. ಮಧ್ಯವರ್ತಿಗಳ ಹಾವಳಿಯಿಂದ ಮರೀಚಿಕೆಯಾಗಿ ಉಳಿದಿದೆ. ಇವತ್ತು ಕೂಡ ಅಸ್ಪೃಶ್ಯತೆ ಜೀವಂತವಾಗಿದೆ. ಇವೆಲ್ಲವನ್ನು ಕೂಡ ಮುಂದಿಟ್ಟುಕೊಂಡು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸರ್ಕಾರಕ್ಕೆ ಮನವಿ ಮಾಡುತ್ತದೆ. ಭೂಮಿಯಿಂದ ಇರತಕ್ಕಂಥವ್ರಿಗೆ ಭೂಮಿ ಕೊಡ್ತಕ್ಕಂಥದ್ದು, ವಸತಿ ಇಲ್ಲದೇ ಇರತಕ್ಕಂಥವ್ರಿಗೆ ವಸತಿ ಕೊಡ್ತಕ್ಕಂಥದ್ದು, ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ತೆಗೆದಾಕ್ತಕ್ಕಂಥ ಕೆಲಸವನ್ನು ದಲಿತ ಸಂಘರ್ಷ ಮಾಡಬೇಕು ಅಂತ ಹೇಳಿ ದಲಿತ ಸಂಘರ್ಷ ಸಮಿತಿ ದಿನಾಂಕ 29/9/2023 ಧರಣಿಯನ್ನು ಹಮ್ಮಿಕೊಂಡು ರಾಜ್ಯಾದ್ಯಂತ ಧರಣಿಯನ್ನು ನಡೆಸ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ತಾಲೂಕು ಸಂಯೋಜಕ ಧರ್ಮು ಕಲ್ಗಣೆ, ಜಿಲ್ಲಾ ಸಂಚಾಲಕ ನಾಗರಾಜು, ನಟರಾಜು ರವಿ, ನಗರ ಸಂಯೋಜಕ ಹನೀಫ್, ಮೊಹಿದ್ದೀನ್ ಶರೀಫ್, ಪ್ರಮೋದ್ ಹಾಜರಿದ್ರು. ಇಂದಿನ ಕಾಲದಲ್ಲಿ ಜೀವಿಸುತ್ತಿದ್ದ ಜನಸಾಮಾನ್ಯರು ಆರೋಗ್ಯಕರವಾಗಿ ಜೀವನ ಸಾಗಿಸುತ್ತಿದ್ದರು. ಆದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಜನಸಾಮಾನ್ಯರು ಒತ್ತಡದಲ್ಲೇ ಜೀವನ ಸಾಗಿಸುತ್ತಿದ್ದಾರೆ, ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಎಂದು ಸಮುದಾಯದ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ ಡಾಕ್ಟರ್ ಮಮತಾ ಹೇಳಿದರು. ಅರೆಹಳ್ಳಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಏರ್ಪಡಿಸಲಾಗಿದ್ದ ಆಯುಷ್ಮಾನ್ ಭವ ಕಾರ್ಯಕ್ರಮದ ಪ್ರಾರಂಭೋತ್ಸವ, ಆರೋಗ್ಯ ಮೇಳ ಹಾಗೂ ರಕ್ತದಾನ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಂದು ನಾವೆಲ್ಲರೂ ವ್ಯಾಯಾಮ ಇಲ್ಲದೆ ರಾಸಾಯನಯುಕ್ತ ಆಹಾರವನ್ನು ಸೇವಿಸ್ತಾ ಇರೋದ್ರಿಂದ ಸಾಂಕ್ರಾಮಿಕ ರೋಗಗಳ ಹರಡುವ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಹಾಗಾಗಿ ಕಾಯಿಲೆಗಳು ಬರುವ ಮುಂಚೆಯೇ ಮುಂಜಾಗ್ರತಾ ಕ್ರಮವನ್ನು ಅನುಸರಿಸಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳಿದರು. ಇರ್ತಾ ಇತ್ತು ಅವಾಗ ಯಾವುದೇ ರೀತಿಯ ಕಾಯಿಲೆಗಳು ಇರ್ತಾ ಇರಲಿಲ್ಲ. ಬಟ್ ಈಗಿನ ಕಾಲ ಹೇಗೆ ಅಂದರೆ ಒತ್ತಡದಲ್ಲೇ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಜೊತೆಯಲ್ಲಿ ರಾಸಾಯನಿಕವಾಗಿ ಕಲುಷಿತವಾದಂಥ ಕೆಲವು ಆಹಾರ ಪದಾರ್ಥಗಳು, ಯಾವುದೇ ರೀತಿಯ ವ್ಯಾಯಾಮ ಇಲ್ಲದೆ ಇರೋದ್ರಿಂದ ಅಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ತಾ ಇದ್ದಾವೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಶಿವಶಂಕರ್, ಕುಟುಂಬ ಯೋಜನಾಧಿಕಾರಿ ಡಾಕ್ಟರ್ ಹರೀಶ್ ಬಾಬು, ಡಿಟಿಒ ಸಂಧ್ಯಾ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂಕಪ್ಪ, ಉಪಾಧ್ಯಕ್ಷ ವಿಘ್ನೇಶ್, ಎಸ್ಐ ಲಿಂಗರಾಜು ಹಾಜರಿದ್ರು. ಹೊಳೆನಸಪುರ ಪಟ್ಟಣದಲ್ಲಿ ಬೀದಿ ನಾಯಿಗಳ ಅತಿಯಾದ ಹಾವಳಿಯಿಂದ ಪಟ್ಟಣದ ಬಹುತೇಕ ಜನರು ಭಯಭೀತರಾಗಿ ಓಡಾಡುವ ಪರಿಸ್ಥಿತಿ ಉದ್ಭವವಾಗಿದೆ. ಹಿಂಡು ಹಿಂಡಾಗಿ ಮುಖ್ಯ ರಸ್ತೆ ಮತ್ತು ಗಲ್ಲಿಗಳ ಮೂಲಕ ಅಡ್ಡಾಡುವ ನಾಯಿಗಳು ಮಕ್ಕಳು ಸೇರಿದಂತೆ ವಯೋವೃದ್ಧರ ಮೇಲೆ ಎರುಗಿ ಬೀಳುತ್ತಿದ್ದು ಭಯದ ನಡುವೆ ಬದುಕು ಸಾಗಿಸುವಂತಹ ಹೀನಾಯ ಸ್ಥಿತಿ ಪಟ್ಟಣದ ಬಹುತೇಕ ಬಡಾವಣೆಗಳಲ್ಲಿ ನಿತ್ಯವೂ ನಿರ್ಮಾಣವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ಬರದ ವಿಚಾರದಲ್ಲಿ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಮಾರ್ಗಸೂಚಿ ಇದ್ದು, ಬರ ನಿರ್ಧಾರದ ಬಗ್ಗೆ ಇರೋ ಮಾರ್ಗಸೂಚಿಯನ್ನ ಬದಲಾಯಿಸಿ ಶಾಸಕ ಕೆಎಂ ಶಿವಲಿಂಗೇಗೌಡ ಹೇಳಿಕೆ. ಮಹಿಳಾ ವಿಧೇಯಕ ಮಂಡನೆಗೆ ಸ್ವಾಗತ, 2026 ಜನಗಣತಿ ಎಂದಿರುವುದು ಕೈಬಿಡಲಿ, ಮಾಜಿ ಶಾಸಕ ಲಿಂಗೇಶ್ ಆಗ್ರಹ. ಹಾಸನದಲ್ಲಿ ಪಾಂಚಜನ್ಯ ಗಣಪತಿ ಶೋಭಾಯಾತ್ರೆ ಪ್ರಯುಕ್ತ ಬೈಕ್ ರ್ಯಾಲಿ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.